ಇಬ್ಬರು ಮುಖ್ಯ ಪಾತ್ರಗಳನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ ಜೋಡಿ ಹಕ್ಕಿಗಳ ರೀತಿಯಲ್ಲಿ ಕೂತಿದ್ದಾರೆ, ನೋಡೋದಕ್ಕೆ ಖುಷಿ ಆಗ್ತಾರೆ. ನಾನಾಗೇ ಹೇಳಿದೆ, ಆಂಬ್ಯುಲೆನ್ಸ್ ಚಾಲಕ ಇನ್ನೊಬ್ಬರು ನಮ್ಮ ನರ್ಸಮ್ಮ ಅಂತೇಳಿ, ಅವರಿಬ್ಬರ ನಡುವೆ ಯಾವ ರೀತಿಯಾಗಿ ಕನೆಕ್ಷನ್ ಇರುತ್ತೆ ಖಂಡಿತ ಗೊತ್ತಿಲ್ಲ, ಅದನ್ನ ನಾವು ನೋಡ್ಬೇಕು. ಒಂದೇದಾಗಿ ವೇದಿಕೆ ಮೇಲೆ ಜೋರಾದ ಚಪ್ಪಾಳಿಗೆ ಎಲ್ಲರೂ ಪ್ರೀತಿಯಿಂದ ಸ್ವಾಗತಿಸಬೇಕು. ನಮ್ಮ ಸಿನಿಮಾದ ನಾಯಕಿ ಹೆಂಗೆ ನಾವು ಅಂತೇಳಿ ಇಡೀ ಕರ್ನಾಟಕದ ಮಂಗ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ವೆರಿ ಟ್ಯಾಲೆಂಟೆಡ್ ಒನ್ ಅಂಡ್ ಓನ್ಲಿ ರಚನಾ ಇಂದರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹಾಗೆ. ವೆಲ್ಕಮ್ ರಚನಾ ಅವರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಹೆಂಗೆ ನಾವುಗೆ ಪಕ್ಕದಲ್ಲಿ ಸೂಪರ್ ಆಗಿ ಪೋಸನ್ನ ಕೊಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಕಲಾವಿದ, ನಿಮ್ಮೆಲ್ಲರಿಗೂ ಕೂಡ ಅವರು ಕಿಂಗ್ಸ್ ಕ್ಲಬ್ ಓನರ್ ಮಗ ಅನ್ನುವಂಥದ್ದಷ್ಟೇ ಗೊತ್ತಿರಬಹುದು, ಅಥವಾ ಕೆಲವೊಂದು ಸಿನಿಮಾಗಳ ಬಗ್ಗೆ ಗೊತ್ತಿರಬಹುದು. ಆದರೆ 5ನೇ ತರಗತಿಯಲ್ಲಿ ರಂಗ ತರಬೇತಿಯನ್ನು ಶುರು ಮಾಡಿ 5ನೇ ತರಗತಿಯ ಮಗುವಿಗೆ ಒಂದು ಸಿನಿಮಾ ಮೇಲೆ ಅಥವಾ ಕಲೆಯ ಮೇಲೆ ರಂಗಭೂಮಿಯ ಮೇಲೆ ಇರುವಂತಹ ಪ್ರೀತಿಯನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಅಲ್ಲಿಂದ ಶುರುವಾದಂತಹ ಜರ್ನಿ ಟೊರೆಂಟೋ ಸ್ಕೂಲ್ ಆಫ್ ಸಿನಿಮಾಸ್ನಲ್ಲಿ, ಟೊರೆಂಟೋ ಫಿಲ್ಮ್ ಸ್ಕೂಲ್ನಲ್ಲಿ 3 ವರ್ಷಗಳ ಕಾಲ ಕೆನಡಾದಲ್ಲಿ ಆಕ್ಟಿಂಗ್ ಹಾಗೂ ಸಿನಿಮಾಟೋಗ್ರಫಿ ತರಬೇತಿಯನ್ನು ಪಡೆದು 3 ವರ್ಷಗಳ ಕಾಲ ಶ್ರದ್ಧೆಯಿಂದ ಕೋರ್ಸನ್ನು ಮುಗಿಸಿ ಅದರ ನಂತರದಲ್ಲಿ ಮತ್ತೆ ಭಾರತಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸ್ಪೂಕಿ ಕಾಲೇಜಲ್ಲಿ ಈಗಾಗಲೇ ವಿಲನ್ ಆಗಿ ಕಾಣಿಸಿಕೊಂಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅದರ ಜೊತೆ ಜೊತೆಗೆ ಪುರುಷೋತ್ತಮನ ಪ್ರಸಂಗದಲ್ಲಂತೂ ಕರ್ನಾಟಕದ ಬಹಳಷ್ಟು ಜನರ ಪ್ರೀತಿಯನ್ನ ಗಳಿಸಿರುವಂತಹ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಅಜಯ್ ಪ್ರಿಯ. ಅಜಯ್ ಹಾರ್ಟ್ಲಿ ವೆಲ್ಕಮ್. ಅಜಯ್ ಇದೀಗ ನೇರವಾಗಿ ರಚನಾ ಅವರಿಂದ ಮಾತನಾಡ ಮಾಡೋಣ. ನರಸಮ್ಮ ಹೆಂಗಿತ್ತು? ನಾಟ್ ಔಟ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಸುನಿ ಸರ್ಗು ಮತ್ತೆ ಎಲ್ಲ ಹಿರಿಯರಿಗೂ ನಮಸ್ಕಾರ. ನಂದು ಪಾತ್ರ ನಾಟ್ ಔಟ್ ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ, ಹೆಸರು ಶ್ರೀದೇವಿ. ಹೀರೋ ಬಂದು ಶ್ರೀ ಅಂತ ಕರಿತಾ ಇರ್ತಾರೆ, ಅಂಡ್ ನರ್ಸಮ್ಮ ಅಂತ ಕರಿತಾ ಇರ್ತಾರೆ, ಶ್ರೀ ಅಂತ ಕರಿತಾ ಇರ್ತಾರೆ. ಅಂಡ್ ನನ್ನ ಪಾತ್ರ ಮೇನ್ಲಿ, ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಜಸ್ಟ್ ಸ್ಟಾರ್ಟಿಂಗ್ ಇಂದಾನೆ ನಮ್ದು ಒಂದು ಪೇರ್ ನಡೀತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಒಬ್ರು ಬರ್ತಾರೆ, ಕ್ಯಾರೆಕ್ಟರ್ ಬರ್ತಾರೆ, ಸ್ನೇಕ್ ಸಿನ್ಹಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ. ಸೊ ನಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಿದೆ, ನಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದ್ರೆ ನಮ್ಮಿಬ್ರದ್ದು ರಿಲೇಷನ್ ಅಷ್ಟೇ ಚೆನ್ನಾಗಿದೆ, ತುಂಬಾ ಜಗಳಾಡ್ತಾ ಇರ್ತೀವಿ. ಅಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಒಂಥರ ತುಂಬಾ ಟೆನ್ಷನ್ ತಗೊಳ್ಳೋ ಒಂದು ಪಾತ್ರ. ಎಲ್ಲದಕ್ಕೂ ಈಗ ಮನೇಲಿ ಹಿಂಗೆ ಅಮ್ಮಂದಿರು ಇಲ್ಲ ನಿಮ್ ಹೆಂಡತಿ ಏನ್ ಹಿಂಗೆ ಎಲ್ಲ ಇವ್ ಯಾಕೆ ಸ್ಲೀಪ್ ಮಾಡ್ತಾ ಇದೀರ, ಯಾಕೆ ಮಾಡ್ತಾ ಇರೋ ಅದು ಇದು ಅಂತ ಕೇಳ್ಕೊಂಡು ಟೆನ್ಷನ್ ಪಡ್ಕೊಂಡು ಇರ್ತಾರೋ, ನಿಮ್ ಮನೆಯವ್ರು ಬರೋದು ಹಂಗೆ ಇವಳು ಕೂಡ ನಡ್ಕೊತಾ ಇರ್ತಾಳೆ. ಅಂಡ್ ಒನ್ ಆಫ್ ಪ್ರಾಮಿನೆಂಟ್ ರೋಲ್ ಅಂತಾನೆ ಹೇಳ್ಬೋದು, ಅಂಬರೀಶ್ ಸರ್ ನಮ್ಗೆ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಸಿನಿಮಾ ನಾಟ್ ಔಟ್ ಇದೇ ಜುಲೈ 19ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ, ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಈಗ ರಿಯಲ್ ಲೈಫಲ್ಲೂ ಕೂಡ ನೀವು ಅಷ್ಟೇ ಟೆನ್ಷನ್ ಪಾರ್ಟಿನ ಅಥವಾ ಕೂಲ್ ಆಗಿರ್ತೀರ? ಹೀಗೆಲ್ಲ ಆರಾಮಾಗಿರ್ತೀರಿ? ಮನೆ ಸ್ವಲ್ಪ ಇರುತ್ತೆ, ಅಮ್ಮಂದು ನಂದು ಮನೆ ನಿಜ. ಓಕೆ, ಕೂಲ್ ಆಗಿ ಕಾಮ್ ಆಗಿ ಹಂಗೆ ಇದ್ದೀವಿ, ಬಟ್ ಸೆಟ್ಟಲ್ಲಿ ತುಂಬ ಕಾಟ ಕೊಟ್ಟಿದ್ದೀರಿ ಅಂತ ಗೊತ್ತಿದ್ದೀರಿ, ನನಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಇದೀಗ ನಮ್ಮ ನಾಯಕ ನಟ ಅಜಯ್ ಪೃಥ್ವಿ ಅವ್ರನ್ನ ಮಾತನಾಡಿಸುವಂತಹ ಸಮಯ. ಅಜಯ್ ಅವರೇ, ಒಂದು ರೀತಿಯಲ್ಲಿ ಒಂದು ಬಿಗ್ ಡೇ, ಟ್ರೈಲರ್ ನೋಡಿದಾಗ ಅನ್ನಿಸ್ತು ಖಂಡಿತ ಒಂದು ಪುರುಷೋತ್ತಮ ಪ್ರಸಂಗ ಆದ ನಂತರದಲ್ಲಿ ಮತ್ತೆ ಓಕೆ ಅಜಯ್ ಪೃಥ್ವಿ ಎಷ್ಟು ಕಂಟೆಂಟಿಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನೋದು ನಿಮ್ ಮಾತು ಕೇಳಿದಾಗ ಗೊತ್ತಾಗುತ್ತೆ. ನಾಟ್ ಔಟ್ ಮೂಲಕ ಮತ್ತೆ ಜನರ ಮುಂದೆ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ಕನ್ನಡದ ಎಲ್ಲ ಹಿರಿಯ ನಟರ ಆಶೀರ್ವಾದದೊಂದಿಗೆ ಮತ್ತು ಇಲ್ಲಿ ಬಂದಂತ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಎಲ್ಲ ಅತಿಥಿಗಳಿಗೂ, ಚುಟ್ಟಿ ಸರ್ ಇದ್ರೆ ಹೇಳ್ತಾ ಇದ್ದೆ ಇವಾಗ, ಅವ್ರದ್ದು ಚಿಕ್ಕ ವಯಸ್ಸಿಂದ ಅವ್ರಿಗೆ ಬಿಂಬದಲ್ಲಿ ನಾನು ಒಂದು ನಾಯಕ ಕಿರಿಯರ ಕಟಕಟೆ ಅಂತ ಅವ್ರು ನಡೆಸ್ತಾ ಇದ್ರು. ಕಟಕಟೆ ಕೂತ್ಕೊಂಡಾಗ ಚಿಕ್ಕ ಹುಡುಗರ ನಾಯಕ ಅವಾಗ ಪ್ರಶ್ನೆ ಕೇಳ್ತಿದ್ದೆ ಇವತ್ತು, ಬಟ್ ಅವ್ರ ಸಿನಿಮಾ ತುಂಬಾ ನೋಡಿದೀನಿ, ತುಂಬಾ ದೊಡ್ಡ ಫ್ಯಾನು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ನಾನು ಅವ್ರ ಡೈಲಾಗ್ ತುಂಬಾ ಯೂಸ್ ಮಾಡ್ತೀನಿ, ಚೆನ್ನಾಗಿದೆಯಾ. ಸೊ ಅಂಡ್ ಸುನೀಲ್ ಸರ್, ಯು ಆರ್ ರಿಯಲಿ ಸಿಂಪಲ್ ಇನ್ ಯುವರ್ ರಿಯಲ್ ಲೈಫ್ ಆಲ್ಸೋ,
ಲೈಕ್ ವೆರಿ ಥ್ಯಾಂಕ್ಸ್ ಸರ್, ಕರೆದಿದ ತಕ್ಷಣ ಲೈಕ್ ಯು ಕೇಮ್ ಅಂಡ್ ಯು ಸಪೋರ್ಟೆಡ್, ನಮ್ಗೆ ಸಪೋರ್ಟ್ ಮಾಡಿದ್ರಿ. ಸೊ ವೆರಿ ಪ್ರೌಡ್. ಮತ್ತು ಎಲ್ಲ ನನ್ನ ಸಹ ಕಲಾವಿದರಿಗೆ, ಡೈರೆಕ್ಟರ್ ಅಂಬರೀಶ್ ಸರ್ಗೆ, ಎಲ್ಲ ನನ್ನ ಆಪ್ತರಿಗೂ, ಮತ್ತು ರಾಷ್ಟ್ರ ಕೂಡ ಸಂಸ್ಥೆಯ ಪ್ರೊಡ್ಯೂಸರ್ಸ್ ಆದಂಥ ರವಿಕುಮಾರ್ ಸರ್ ಮತ್ತು ಶಂಶುದ್ದೀನ್ ಸರ್ಗೆ ಅಜಯ್ ಪೃಥ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಪುರುಷೋತ್ತಮನ ಪ್ರಸಂಗ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಮತ್ತು ನನ್ನ ಕ್ಯಾರೆಕ್ಟರ್, ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಡಾರ್ಕ್ ಹ್ಯೂಮರ್ ಅಂತ ಹೇಳಿದ್ದೆ. ಸೊ ಇದೊಂಥರ ಒಂದು ಕಷ್ಟ, ಸ್ಕ್ರೀನ್ ಕಷ್ಟಪಡ್ತಿದ್ರು ಒಬ್ಬರು, ಅದು ಆಡಿಯನ್ಸ್ಗೆ ಕಾಮಿಡಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಸೊ ತುಂಬ ವಿಭಿನ್ನ ಕತೆ ಮತ್ತು ಪಾತ್ರ. ಸೊ ಥ್ಯಾಂಕ್ ಯು ಡೈರೆಕ್ಟರ್ ಅಂಬರೀಶ್ ಸರ್. ಮತ್ತು ನಮ್ಮ ಡ್ಯಾಡಿ ಯಾವಾಗಲೂ ಒಂದು ಮಾತಾಡೋರು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಳ್ಳೆ ಜನರ ಜೊತೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಟಾಪಲ್ಲಿ ಬರ್ತೀಯ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಒಳ್ಳೆ ತಂಡದ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದು July 19 ಸೊ ರಿವ್ಯೂ ಕೊಡ್ತಾರೆ. ಸೊ ಹಾಗೆ ಹಾಗಾಗಿ ಹೇಳಿದಂತ ನಾನು ಇನ್ನೊಂದು ಮಾತು ಹೇಳ್ತೇನೆ. ತಮ್ಮ ಜೀವನ ಒಂದು 2-3 ವರ್ಷದಿಂದ ಒಂದು ಕರಾಳ ಒಂದು ಟೈಮಲ್ಲಿ ತಮ್ಮ ಜೀವದ ಒಂದು ಹಂಗ್ ಬಿಟ್ಟು ಬೇರೆಯವ್ರ ಜೀವ ಉಳಿಲಿ ಅಂತ ಗಾಡಿ ಓಡಿಸಿದ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಒಂದು ಪಾತ್ರ ನಿಮಗೆ ಅರ್ಪಣೆ ಸರ್. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಬೆಂಬಲ ಈ ಒಂದು ಪುಟ್ಟ ಕನ್ನಡಿಗರ ಮೇಲೆ ಇರಲಿ ಅಂತ ಕೇಳ್ತಾ, ರಾಷ್ಟ್ರಕೂಟ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿ ಅಂತ ನಾನು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಪುರುಷೋತ್ತಮ ಪಾಪ ಸರ್, ಅವನೇನು ಬುದ್ಧ, ಒಂದು ಅಭ್ಯಾಸ ಇಲ್ಲ, ಒಂದು ಇದಿಲ್ಲ. ಸೊ ಈ ಚಿತ್ರದಲ್ಲಿ ಅವೆಲ್ಲ ಇದೆ ಪುರುಷೋತ್ತಮ. ಸೊ ಇಟ್ಸ್ ಎ ಡಿಫ್ರೆಂಟ್ ರೋಲ್. ಸೊ ರಿಯಲಿಟಿ ರೋಲು ನಮ್ಮ ಬೆಂಗಳೂರಿಗೆ ಮಾಡಿದಂಥ ಒಂದು ನಮ್ಮ ಇಡೀ ಮೊದಲು ಪುರುಷೋತ್ತಮ ಪ್ರಸಂಗ ಒಂಥರ ಮಂಗಳೂರಿಗೆ ಸೀಮಿತವಾಗಿತ್ತು, ಆದರೆ ಇದು ಇಡೀ ಕರ್ನಾಟಕ ಬೇರೆ ರಾಜ್ಯಗಳು ನೋಡುವಂಥ ಒಂದು ಸಿನಿಮಾ. ಆ ಥರ ಪಾತ್ರ ಜೋಡಿಯನ್ನು ಟಾಪ್ ಅಲ್ಲಿ ಬರಲಿ ಅಂತ ನಾವು ಕೂಡ ವಿಶ್ವಸಬೇಕು.